ದೇಶಾದ್ಯಂತ ನಡೀತಾ ಇರುವಂತಹ ಮಹಾ ಅಭಿಯಾನ ಲಸಿಕಾ ಅಭಿಯಾನಕ್ಕೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಾಲನೆ ಕೂಡ ಸಿಗಲಿದೆ. ಈ ಬಗ್ಗೆ ಜಯನಗರ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಯ್ತಾ ಇದ್ದಂತಹ ಕೋವಿಡ್ ಲಸಿಕೆ ನೀಡೋದಿಕ್ಕೆ ಇವತ್ತು ಕ್ಷಣಗಣನೆ ಶುರುವಾಗಿರುವಂತಹದ್ದು. 10:30 ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡುವ ಮೂಲಕ ಇವತ್ತು ಮೊದಲ ಹಂತದಲ್ಲಿ ಲಸಿಕೆಯನ್ನ ನೀಡೋದಿಕ್ಕೆ ತಯಾರಿಯನ್ನ ನಡೆಸಿರುವಂತಹದ್ದು. ಬೆಂಗಳೂರಿನ BBMP ವ್ಯಾಪ್ತಿಯ 8 ವಲಯಗಳಲ್ಲಿ ಈಗಾಗಲೇ ಲಸಿಕೆ ನೀಡೋದಿಕ್ಕೆ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಅದರಲ್ಲಿ ಜಯನಗರದ ಸಾರ್ವಜನಿಕ ಆಸ್ಪತ್ರೆ ಕೂಡ ಒಂದು. ನಾನು ಅಲ್ಲಿನ ಚಿತ್ರಣವನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಸಾರ್ವಜನಿಕ ಜಯನಗರದ ಸಾರ್ವಜನಿಕ ಲಸಿಕೆ ಕೇಂದ್ರವನ್ನು ಈಗಾಗಲೇ ತಯಾರಿಯನ್ನು ಮಾಡಿರುವಂಥದ್ದು ನೀವು ನೋಡಬಹುದು. ಕೇಂದ್ರವನ್ನ ಮೊದಲ ದಿನ ಆಗಿರೋದ್ರಿಂದ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಅಲ್ಲದೆ ಯಾರೆಲ್ಲ ಕೋವಿಡ್ ಲಸಿಕೆಯನ್ನ ತೆಗೆದುಕೊಳ್ಳೋದಿಕ್ಕೆ ಬರ್ತಾರೆ ಅವರಿಗೆ ಖುಷಿ ಪಡಿಸೋದಕ್ಕೂ ಕೂಡ ಮುಂದಾಗಿರುವಂಥದ್ದನ್ನ ನೀವು ನೋಡಬಹುದು. ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಲೂನ್ಗಳನ್ನ ಕಟ್ಟಿ ಈಗಾಗಲೇ ಸಿಂಗಾರವನ್ನ ಮಾಡಿರುವಂಥದ್ದು, ಎಲ್ಲರಿಗೂ ಕೂಡ ವೆಲ್ಕಮ್ ಹೇಳುವ ರೀತಿಯಲ್ಲಿ ಕೋವಿಡ್ ಲಸಿಕಾ ಕೇಂದ್ರವನ್ನ ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಕೋವಿಡ್ ಲಸಿಕೆಯನ್ನ ಪಡೆಯೋದಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ನಿಯಮಗಳನ್ನ ಕೂಡ ಪಾಲಿಸಬೇಕಾಗುತ್ತೆ. ಮೊದಲು ಅವರಿಗೆ ಬಂದಂತಹ ಮೆಸೇಜ್, ಮೊಬೈಲ್ಗೆ ಏನು ಅವ್ರಿಗೆ ಬಂದಿರುತ್ತೆ ಮೆಸೇಜ್ ಅನ್ನ ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ರಿಜಿಸ್ಟರ್ ಡೆಸ್ಕ್ ಏನಿದೆ, ನೋಂದಣಿ ಡೆಸ್ಕ್ ನಲ್ಲಿ ಅವರು ಆ ಮೆಸೇಜ್ ಅನ್ನ ತೋರಿಸಬೇಕಾಗುತ್ತೆ. ಇಲ್ಲಿನ ಒಬ್ಬರು ಸಿಬ್ಬಂದಿಗಳು ಕೂತಿರ್ತಾರೆ, ಅವರಿಗೆ ಆ ಮೆಸೇಜ್ ಅನ್ನ ತೋರಿಸಿದ ಸಂದರ್ಭದಲ್ಲಿ ಅವರ ಹತ್ರ ಇರುವಂತಹ ಲಿಸ್ಟ್ ಅನ್ನ ತೆಗೆದುಕೊಂಡು ಅದರಲ್ಲಿ ಅವರ ಹೆಸರಿದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ತಾರೆ. ಅದಾದ ನಂತರ ವೇಟಿಂಗ್ ರೂಮ್ ನಲ್ಲಿ ಅವರನ್ನ ಕೂರಿಸಲಾಗುತ್ತೆ. ಲಸಿಕೆ ನೀಡೋದಿಕ್ಕೂ ಮುಂಚೆ ಯಾರೆಲ್ಲ ಬರ್ತಾರೆ ಅವರಿಗೂ ಅವರ ಹತ್ರ ಇರುವಂತಹ ಲಿಸ್ಟಿಗೂ ಮತ್ತೆ ಪೋರ್ಟಲ್ ನಲ್ಲಿ ಅದನ್ನ ಎಂಟ್ರಿಯನ್ನ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ವೇಟಿಂಗ್ ರೂಮ್ ನಲ್ಲಿ ಅವರನ್ನ ಕೂರಿಸಲಾಗುತ್ತೆ. ವೇಟಿಂಗ್ ರೂಮ್ ನಲ್ಲೂ ಕೂಡ ಸಾಮಾಜಿಕ ಅಂತರ ಇರಬಹುದು, ಮಾಸ್ಕ್ ಗಳನ್ನ ಧರಿಸಿ ಏನು ವೇಟಿಂಗ್ ರೂಮ್ ನಲ್ಲಿ ಒಂದು ಕ್ಯಾಮ್ರಾ ಇದ್ರನ್ನ ಇಟ್ಟಿದ್ದಾರೆ. ಕಂಪ್ಯೂಟರ್ ನಲ್ಲಿ ಅವರ ಹೆಸರನ್ನ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಅನ್ನ ಮಾಡಲಾಗುತ್ತೆ. ರಿಜಿಸ್ಟರ್ ಮಾಡಿದ ನಂತರ ಅವರನ್ನ ವೇಟಿಂಗ್ ರೂಮ್ ನಲ್ಲಿ ಕೂರಿಸಲಾಗುತ್ತೆ. ನಂತರ ಲಸಿಕೆ ರೂಮ್ ಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಇದೇ ಭಾಗವಾಗಿ ಇದೇ ಪಕ್ಕದಲ್ಲಿ ಇರುವಂತಹ ಲಸಿಕೆ ರೂಮ್ ಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಇಲ್ಲಿ ವ್ಯಾಕ್ಸಿನ್ ಅನ್ನ ಅವರಿಗೆ ನೀಡಲಾಗುವಂಥದ್ದು. ಇಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಇಬ್ಬರು ಡಾಕ್ಟರ್ ಗಳನ್ನ ಇಲ್ಲಿ ನೇಮಕ ಮಾಡಲಾಗಿರುತ್ತೆ. ಇಲ್ಲೂ ಕೂಡ ಒಬ್ರು ಒಂದು ಕರೆಕ್ಷನ್ ಅನ್ನ ಮಾಡಲಾಗುತ್ತೆ. ಅದಾದ ನಂತರ ವ್ಯಾಕ್ಸಿನ್ ಅನ್ನ ನೀಡುವಂತಹ ಕೆಲಸವನ್ನ ಈ ರೂಮ್ ನಲ್ಲಿ ಮಾಡಲಾಗುತ್ತೆ. ನಂತರ ಇನ್ನೊಂದು ವೇಟಿಂಗ್ ರೂಮ್ ನಲ್ಲಿ ನಾವು ನೋಡೋದಾದ್ರೆ ವೇಟಿಂಗ್ ರೂಮ್ ಆದ ನಂತರ ಲಸಿಕೆಯನ್ನ ನೀಡ್ತಾರೆ. ಲಸಿಕೆ ಆದ ಬಳಿಕ ಅವರನ್ನ 30 ನಿಮಿಷಗಳ ಕಾಲ ಅಬ್ಸರ್ವೇಷನ್ ಅನ್ನ ಇಡುವಂಥದ್ದು. ಲಸಿಕೆ ಇವತ್ತು ಲಸಿಕೆಯನ್ನ ಮೊದಲ ಬಾರಿಗೆ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಅಬ್ಸರ್ವೇಷನ್ ವೀಕ್ಷಣಾ ಕೊಠಡಿಯಲ್ಲಿ ಅವರನ್ನ ಕೂರಿಸಲಾಗುತ್ತೆ. ಯಾಕಂದ್ರೆ ಯಾವ್ದಾದ್ರೂ ಸೈಡ್ ಎಫೆಕ್ಟ್ ಆದ್ರೆ ಅವರಿಗೆ ಲಸಿಕೆಯನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಸೈಡ್ ಎಫೆಕ್ಟ್ ಆದ್ರೆ ಅಥವಾ ಅವರಿಗೆ ಬೇರೆ ರೀತಿಯಾದಂತಹ ಸಮಸ್ಯೆ ಕಾಡಬಾರದು ಅನ್ನುವಂತಹ ಕಾರಣಕ್ಕಾಗಿ, ಆ ಸಮಸ್ಯೆ ಕಾಡಿದ್ರೂ ಕೂಡ ತಕ್ಷಣ ಅವರಿಗೆ ಚಿಕಿತ್ಸೆ ನೀಡುವಂತಹ ಕಾರಣಕ್ಕಾಗಿ ಅಬ್ಸರ್ವೇಷನ್ ರೂಮ್ ನಲ್ಲಿ 30 ನಿಮಿಷಗಳ ಕಾಲ ಕೂರಿಸಲಾಗುತ್ತೆ. ಅಬ್ಸರ್ವೇಷನ್ ರೂಮ್ ನಲ್ಲಿ ಏನಾದ್ರೂ 30 ನಿಮಿಷಗಳ ಕಾಲ ಅವ್ರು ಏನ್ ಇರ್ತಾರೆ ಆ ಸಂದರ್ಭದಲ್ಲಿ ಏನಾದ್ರೂ ತೊಂದರೆ ಉಂಟಾದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ಅವರನ್ನ ಎಮರ್ಜೆನ್ಸಿ ವಾರ್ಡ್ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಯಾವ ರೀತಿಯಂತಹ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದನ್ನ ನೋಡಿಕೊಂಡು ಚಿಕಿತ್ಸೆ ಕೊಡೋದಕ್ಕೂ ಕೂಡ ಇಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಸಿದ್ಧವಾಗಿರುವಂಥದ್ದು. ಒಟ್ಟಾರೆಯಾಗಿ ಲಸಿಕೆಯನ್ನ ತೆಗೆದುಕೊಳ್ಳೋದಿಕ್ಕೆ ಒಂದು ಕಡೆ ಸಿಬ್ಬಂದಿಗಳು ರೆಡಿಯಾಗಿದ್ರೆ ಇನ್ನೊಂದು ಕಡೆ ಲಸಿಕೆಯನ್ನ ಕೊಡೋದಕ್ಕೂ ಕೂಡ ಮೊದಲ ಬಾರಿಗೆ ಲಸಿಕೆಯನ್ನ ಕೋವಿಡ್ ಲಸಿಕೆಯನ್ನ ನೀಡೋದಕ್ಕೂ ಕೂಡ ಈಗಾಗಲೇ ಆಸ್ಪತ್ರೆ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.